ರಾಮು ಮಾಡುವಂಥ ಕೈರುಚಿದೆ ನೋಡಿ, ಅದು ಹೈಲೈಟು. ಮಸ್ತಾಗಿದೆ ಮಸಾಲ ಪುರಿ. ಮನೆಯಲ್ಲೆಲ್ಲ ಟ್ರೈ ಮಾಡ್ತೀರಾ ಮಸಾಲ ಪುರಿ? ಮಾಡ್ತೀವಿ, ಅದು ಈ ಟೇಸ್ಟ್ ಬರಲ್ಲ, ಇಲ್ಲೇ ಚೆನ್ನಾಗಿರುತ್ತೆ. ಹೌದು ನೋಡಿ, ನಿಜ ಒಪ್ಕೊಂಡು ಅದಕ್ಕೆ ಅವ್ರ ಮಕ್ಕ. ಹಾಯ್, ಹಲೋ, ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪಟಾಣಿ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಕೊಡ್ತಿರೋದು ನಾನು ಕೊಡ್ರಿ ನಿಮ್ಮನೆಯ ಫನ್ ಮ್ಯಾನ್ ಹರೀಶ್. 30 ವರ್ಷದಿಂದ ಅದ್ಭುತವಾಗಿ ಒಬ್ಬರು ಮಾಮ ಮಸಾಲ ಪುರಿ ಮಾಡ್ತಾರಂತೆ, ಎಲ್ಲಿ ಅಂತ ಕೇಳಿದ್ರೆ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮಸಾಲ ಪುರಿ ಮಾಡ್ತಿರುವಂತ ಮಾಮು, ನಾನು ಬಹುಶಃ 5ನೇ 6ನೇ ತರಗತಿ ಇದ್ದಾಗಿಂದಲೂ ಇಲ್ಲಿ ಬಂದು ತಿನ್ನೋ ಅಂಥದ್ದು. ಅವತ್ತಿನ ರುಚಿ ಇವತ್ತಿಗೂ ಇದೆಯಾ ನೋಡ್ಬಿಡೋಣ ಬನ್ನಿ. ಏನಿಲ್ಲ ಕಣ್ರಿ, ಮಸಾಲ ಪುರಿಗೆ ಏನು ಮಾಡಿದ್ದಾರೆ, ಪುರಿನ ಹೊಡೆದಾಕ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಬಟಾಣಿನ ಹಾಕಿ, ಜೊತೆಗೆ ಅದ್ರ ಮೇಲೆ ಮಸಾಲೆನ ಹಾಕಿ, ಜೊತೆಗೆ ಈರುಳ್ಳಿ ಹಾಕಿ, ಒಂಚೂರು ಕ್ಯಾರೆಟ್ ತುರಿಯನ್ನು ಹಾಕ್ಬಿಟ್ಟು, ಮಸಾಲೆ ಜೊತೆಗೆ ಒಂಚೂರು ಆ ಸ್ವೀಟ್ ಗೊಜ್ಜನ್ನು ಹಾಕಿ, ಅದ್ರ ಮೇಲೆ ಸೇವನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂಚೂರು ಖಾರ ಪುರಿ ಹಾಕಿ ಕೊಟ್ಟಿದ್ದಾರೆ. ರುಚಿ ಹೇಗಿದೆ? ಏನಿಲ್ಲ, ಆ ಬಟಾಣಿನೇ ಇಲ್ಲಿ ನಮ್ಮ ಮಾಮೂ ಅಂಗಡಿಲಿ ತುಂಬ ಫೇಮಸ್ಸು. ಬಟಾಣಿ ಒಳ್ಳೆ ಬೆಣ್ಣೆ ಥರ ಬೆಂದಿರತ್ತೆ. ವಾರೇ ವಾ, ಆ ಲೆವೆಲಿಗೆ ಬಟಾಣಿನ ಬೇಯಿಸಿದ್ದಾರೆ, ಬಾಯಿಲಿಟ್ರೆ ಹಂಗೆ ಕರ್ಗೋಗುತ್ತೆ. ಬಟಾಣಿ ಅಂತೂ ತಿಂದಾಯ್ತು. ಮಸಾಲ ಪುರಿ ಹೇಗಿದೆ? ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕು ಕಣ್ರಿ, ಮಸಾಲ ಪುರಿನ ಕಲಿಸ್ಕೊಂಡು ಪುರಿನೇ ಇದೆ. ಎಕ್ಸ್ಟ್ರಾಡ್ನರಿ. ಮಾಮು ಮಾಡುವಂಥ ಕೈ ರುಚಿ ಇದೆ ನೋಡಿ, ಅದು ಹೈಲೈಟು. ಮಸ್ತಾಗಿದೆ ಮಸಾಲ ಪುರಿ. ಆ ಮಸಾಲ ಘಾಟಿದೆ ನೋಡಿ, ಅದು ಮುಖಕ್ಕೆ ಕೊಡ್ದಂಗೆ ಆಗಲ್ಲ. ಅತಿರೇಕದ ಖಾರ ಇಲ್ಲ, ಅದಕ್ಕಿಂತ ತುಂಬ ಸ್ವೀಟಾಗೂ ಇಲ್ಲ. ಸ್ವೀಟ್ ಪ್ರಿಯರು ಬೇಕು ಅಂದರೆ ಆ ಸ್ವೀಟ್ ಗೊಜ್ಜನ್ನ ಚೂರು ಹಾಕಿಸ್ಕೋಬೋದು. ಆದರೆ ಈಗ ನಾನು ತಿಂತಿರೋವಂಥ ಮಸಾಲ ಪುರಿಯಲ್ಲಿ ಖಂಡಿತವಾಗ್ಲೂ ಖಾರ ಇಲ್ಲ. ಸಣ್ಣ ಮಕ್ಕಳಿಂದ ಹಿರಿಯರು ತನಕ ಯಾರು ಬೇಕಾದ್ರೂ ಬಂದು ತಿನ್ಬೋದು. ಆ ಮಸಾಲೆಗೆ ಪೂರಿ ಹಾಕಿರೋದಿದೆಯಲ್ಲ, ಚೆನ್ನಾಗಿ ಒಳ್ಳೆ ಮುದ್ದೆ ಥರ ಆಗೋಗಿದೆ ಕಣ್ರಿ, ಅಂಟ್ಕೊಂಬಿಟ್ಟಿದೆ ಮಸಾಲ ಪುರಿಗೆ. ದ ಆಥೆಂಟಿಕ್ ಮಸಾಲ ಪುರಿ ಟೇಸ್ಟ್, ಮಲ್ಲೇಶ್ವರ ಮಾಮು ಅಂಗಡಿ ಮಸಾಲ ಪುರಿ. ಮಸ್ತು ಕಣ್ರಿ. ನಮ್ಮ ಶಂಕರ್ ಮಾಮ ಅವ್ರು ಮಾಡಿರುವಂಥ ದಹಿ ಪುರಿ ರುಚಿ ಹೇಗಿದೆ ನೋಡೋಣ ಬನ್ನಿ. ಮಾಮು ಮಾಡೋ ದಹಿ ಪುರಿ 40 ರೂಪಾಯಿ. ಏನು ಮಾಡಿದ್ದಾರೆ, ಆ ಮಸಾಲ ಪುರಿಗೆ ಉಪಯೋಗಿಸುವಂಥ ಪುರಿನೇ ಬೇರೆ, ದಹಿ ಪುರಿಗೆ ಉಪಯೋಗಿಸುವಂಥ ಪುರಿನೇ ಬೇರೆ. ದಹಿ ಪುರಿದು ಪುರಿ ತುಂಬ ಕ್ರಿಸ್ಪಿಯಾಗಿದೆ, ನಂಬರ್ ಒನ್ನು. ನಂಬರ್ ಟು, ಅದರೊಳಗೆ ಏನು ಮಾಡಿದ್ದಾರೆ, ಒಂಚೂರು ಆಲೂಗಡ್ಡೆ, ಬಟಾಣಿ, ಮಸಾಲೆ, ಅದ್ರ ಮೇಲುಗಡೆ ಒಂಚೂರು ಈರುಳ್ಳಿ, ಅದ್ರ ಮೇಲೆ ಮೊಸರನ್ನ ಹಾಕಿ, ಅದರ ಮೇಲುಗಡೆ ಪೂರಿ ಖಾರದ ಪೂರಿನ ಹಾಕ್ಬಿಟ್ಟು ಅದ್ರ ಮೇಲೆ ಸೇವನ ಹಾಕಿ, ಅದ್ರ ಮೇಲೆ ಆ ಕ್ಯಾರೆಟ್ ಇರುತ್ತಲ್ಲ ಕ್ಯಾರೆಟ್ ಅದನ್ನ ಹಂಗೆ ತುರುವಿ ಹಾಕಿ ಮತ್ತೆ ಸೇವ ಕೊಟ್ಟಿದ್ದಾರೆ. ರುಚಿ ಹೆಂಗಿರುತ್ತೋ ಏನೋ ನೋಡೋಣ ಬನ್ನಿ. ಏನಿಲ್ಲ ಕಣ್ರಿ, ಹಿಂಗೆ ತಗೋಬೇಕು ದಹಿ ಪುರಿ ತಗೊಂಡು. ಎಕ್ಸ್ಟ್ರಾಡಿನರಿ ಮೊಸರು. ನಮ್ಮ ರೈತರ ಸ್ವತ್ತು ನಂದಿನಿ ಮೊಸರನ್ನ ಉಪಯೋಗಿಸಿದ್ದಾರೆ. ಹುಳಿ ಇಲ್ಲ,
ತುಂಬಾ ಫ್ರೆಶ್ ಆಗಿದೆ ಮೊಸರು. ಒಂದು ಚೂರು ಚೂರು ಆ ಖಾರ ಪುರಿಯಲ್ಲಿ ಇದ್ದಿದ್ದಂಥ ಕಡಲೆ ಬೀಜನೂ ಬಾಯಿಗೆ ಸಿಕ್ತು. ಭಾಳ ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ಖಾರ ಬೇಕು ಅನ್ನೋರು ಖಾರ ಹಾಕ್ಸ್ಕೋಬೋದು, ಆದರೆ ದಹಿ ಪುರಿ ಮೀಡಿಯಮ್ ಆಗಿ ಅಥವಾ ಸ್ವೀಟಾಗಿ ತಿನ್ನೋಕ್ಕೆ ನನಗಂತೂ ಭಾಳ ಇಷ್ಟ. ನಿಮಗೆ ಹೆಂಗೆ ಇಷ್ಟ ಅನ್ನೋದನ್ನು ಹೇಳಿ. ಆದರೆ ನಾನು ಒಂದೇ ಒಂದು ಹೇಳ್ತೀನಿ ಕಂಡ್ರೆ, ಮಲ್ಲೇಶ್ವರಮ್ಮಗೆ ಬಂದು 7ನೇ ಕ್ರಾಸಲ್ಲಿ ಸಂಪಿಗೆ ಥಿಯೇಟ್ರ್ ಭಾಗದಿಂದ ಸರ್ಕಲ್ ಕಡೆಯಿಂದ ಬರ್ತಾ ಲೆಫ್ಟ್ ತಗೊಂಡು ರೈಟ್ ಸೈಡಲ್ಲಿ 4ನೇ ಅಂಗಡಿನೋ 5ನೇ ಅಂಗಡಿನೋ ರುಚೀಸ್ ಚಾಟ್ ಕಾರ್ನರ್, ನಮ್ಮ ಮಾಮು ಶಂಕರ್ ಮಾಮು ಅವ್ರು ಇರ್ತಾರೆ, ಬಂದು 35 ರೂಪಾಯಿ ಕೊಟ್ಟು ಮಸಾಲೆ ಪುರಿನ, 40 ರೂಪಾಯಿ ಕೊಟ್ಟು ದಹಿ ಪುರಿನ ತಿನ್ನಿ, ಎಂಜಾಯ್ ಮಾಡಿ. ಐ ಆಮ್ ಲವಿಂಗ್ ಇಟ್. 1995ರಲ್ಲಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ 5 ರೂಪಾಯಿ ಇತ್ತು. ನಾವು ಸಣ್ಣ ಮಕ್ಕಳಲ್ವ, 2 ರೂಪಾಯಿ ಇದ್ರೂ ನನಗೆ ಕಿನ್ನಿಂಗ್ ಹಿಂಡಿಬಿಟ್ಟು ಪಾನಿಪುರಿ ಒಂದು ಫುಲ್ ಪ್ಲೇಟ್ ಹಾಕಿ ಕೊಟ್ಬಿಡೋರು ತಿನ್ನು ಅಂತ. ಮಾಮು ಇಲ್ಲೇ ಇದ್ದಾರೆ. ಮಾಮು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗೆ ನೋಡಿ, ಹೇಗಿದೆ ಆರೋಗ್ಯ? ಹೇಗಿದೆ ನಿಮ್ದು ಆರೋಗ್ಯ? ಚೆನ್ನಾಗಿದೆ. ಸರಿ, ಅವತ್ತಿನ ರುಚಿನ ಇವತ್ತು ಕೊಡ್ತಾ ಇದ್ದೀನಿ. ಅದೇ ಮಸಾಲೆ ಇವತ್ತು ಕೊಡ್ತಾ ಇದ್ದೀನಿ, ಅದೇ ಮಸಾಲೆ ಪುರಿ, ಅದೇ ದಹಿ ಪುರಿ, ಆಮೇಲೆ ಬೇಲ್ಪುರಿ. ಹಾಂ, ಬೇಲ್ಪುರಿ, ಸೇವ್ಪುರಿ, ದಹಿ ಪುರಿ, ಮಸಾಲೆ ಪುರಿ, ಎಲ್ಲ ಅವತ್ತೇನು ಟೇಸ್ಟ್ ಇತ್ತು ಇವತ್ತು ಅದೇ ಇದೆ. ಅದಕ್ಕೆ ಕಾರಣ ಏನು? ಕಾರಣ ಮಾಡೋಕ್ಕೆ ಕೆಲಸ, ನಾವು ಮಾಡೋ ಕೆಲಸದಲ್ಲಿ ಇದೆ. ಅಲ್ಲ, ಮಸಾಲದ ಬಗ್ಗೆ ಹೇಳಿ. ಮಸಾಲೆ ಬಗ್ಗೆ, ಅದಕ್ಕೆಲ್ಲ ಹಾಕೋದೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲಿ ಎಲ್ಲಿ ನೀವು ರೆಡಿಮೇಡ್ ತರ? ರೆಡಿಮೇಡ್ ನಾವು ಮಾರ್ಕೆಟಿಂದ ತಂದ್ಬಿಡ್ತೀವಿ ಎಲ್ಲ ಮಸಾಲೆ ಸಾಮಾನು. ಓಕೆ, ನಾವು ರೆಡಿಮೇಡ್ ಮಸಾಲೆ ಯಾವುದು ಹಾಕಲ್ಲ. ಒರಿಜಿನಲ್ ಮಸಾಲೆನ ಹಾಕಿ ನಾವು ಮನೆಯಲ್ಲೇ ಮಾಡ್ತೀರಿ? ಮನೆಯಲ್ಲೇ ಮಾಡ್ತೀವಿ. ಮನೆಯಲ್ಲೇ ಮಾಡ್ತೀವಿ. ಭಾಳ ಒಳ್ಳೆ ರುಚಿ ಕೊಡ್ತಾ ಇದ್ದೀರಾ ಮಮ್ಮ. ಹಾಂ, ನಿಮಗೆ ಒಳ್ಳೇದಾಗಲಿ. ಆಗಲಿ, ನೀವು ಮಾತ್ರ ಅಲ್ಲ, ಈಗ ನಿಮ್ಮ ಮಕ್ಕಳು ಸೇರ್ಕೊಂಡು ಮಾಡ್ತಿದ್ದೀರಿ? ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ. ಶಂಕರ್ ಮಾಮು ಅಂಗಡಿಗೆ ಒಂದು ಕಡೆ ನಮ್ಮ ಮಾಮು ಅದ್ಭುತ ಮಸಾಲೆ ಪುರಿ ಮಾಡಿಕೊಟ್ಟು ತಿನ್ನಿಸ್ಬಿಟ್ರು, ಸಖತ್ತಾಗಿತ್ತು. ಈಗ ಇಲ್ಲಿ ಅಂಗಡಿಗೆ ಒಬ್ರು ನೋಡಿದ್ರೆ ನಮ್ಮ ದೊಡ್ಡಮ್ಮನ ಥರ ಕಾಣ್ತಾರೆ, ಇನ್ನೊಬ್ರು ನೋಡಿದ್ರೆ ನಮ್ಮ ಚಿಕ್ಕಮ್ಮನ ಥರ ಕಾಣ್ತಾರೆ, ಮತ್ತೊಬ್ರು ನೋಡಿದ್ರೆ ನಮ್ಮ ಅಕ್ಕನ ಥರ ಕಾಣ್ತಾರೆ. ಅವ್ರ ಹತ್ರ ಮಾತಾಡ ಬಲಿ. ಇವರು ನಮ್ಮ ದೊಡ್ಡಮ್ಮ. ನಿಮ್ಮ ಹೆಸರು? ಸಹನಾ ಅಂತ. ಸಹನಾ, ನಿಮ್ಮ ಜೊತೆ ಮಾತಾಡಿ ಇವತ್ತಿಂದ ನನಗೆ ಸಹನೆ ಜಾಸ್ತಿ ಆಗಲಿ ಅಂತ. ಒಳ್ಳೆ ಮಸಾಲೆ ಪುರಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದ್ರೆ ಇಲ್ಲಿಗೆ? ನಾವು ಮೇ ಬಿ ಕಾಲೇಜ್ ಟೈಮಿಂದ. ಹೌದಾ? ಅವತ್ತಿನ ರುಚಿ ಇವತ್ತಿದ್ಯಾ? ಇದೆ, ಸೇಮ್ ಇದೆ. ಅರುಣ ಅಂತ. ನಾನ್ ದಹಿ ಪುರಿ ತಿಂತ ಇದ್ದೆ, ರುಚಿ ಸೂಪರ್ ಆಗಿದೆ. ತುಂಬಾ ಮಸಾಲಾ ಅದ್ರದ್ದೇನ ಹಾಕಿದ್ರಾ? ಇಲ್ಲ ಇಲ್ಲ, ಮಸಾಲ ಏನ್ ಜಾಸ್ತಿ ಇಲ್ಲ, ಖಾರ ಮೀಡಿಯಂ ಆಗಿದೆ. ತಿನ್ಬೋದು. ಇವರು ನಮ್ಮ ಅಕ್ಕ. ಅಕ್ಕ ನಿಮ್ಮ ಹೆಸರು? ಶ್ವೇತಾ ಅಂತ. ಏನ್ ಮಾಡ್ಕೊಂಡಿದ್ರಿ? ಹೌಸ್ ವೈಫ್. ಹೌಸ್ ವೈಫ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಮನೆಯಲ್ಲ ಟ್ರೈ ಮಾಡ್ತೀರಾ ಮಸಾಲೆ ಪುರಿ? ಮಾಡ್ತೀವಿ, ಆದ್ರೆ ಈ ಟೇಸ್ಟ್ ಬರಲ್ಲ, ಇಲ್ಲೇ ಚೆನ್ನಾಗಿರುತ್ತೆ. ಹೌದು ನೋಡಿ, ನಿಜ ಒಪ್ಕೊಂಡು ಅದಕ್ಕೆ ಮಕ್ಕ. ರುಚಿ ಚಾಟ್ ಕಾರ್ನರ್ ಅಲ್ಲಿ ಸಖತ್ ಆಗಿರೋ ಮಸಾಲ ಪುರಿಯನ್ನ ದಹಿ ಪುರಿನ ತಿಂದಾಯ್ತು. ನನಗಂತೂ ಹೌಸ್ಫುಲ್ ಆಗ್ಬಿಟ್ಟಿದೆ ಕಣ್ರಿ. ನೀವು ಮಲೇಶ್ವರಂಗೆ ಬಂದ್ರೆ 7ನೇ ಕ್ರಾಸ್ ಅಲ್ಲಿ ಲೆಫ್ಟ್ ತಗೊಂಡು ಹಂಗೆ ಒಂಚೂರು ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ರುಚಿ ಚಾಟ್ ಕಾರ್ನರ್ ಬನ್ನಿ. ಈ ಮಾಮು ಕೈ ರುಚಿಯನ್ನ ಸವಿರಿ, ಮಾಮುಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋಲಿ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಏನು ಮಾಡಬೇಕು? ಫನ್ ಮ್ಯಾನ್ ಶೋನ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದೆ, ಎಂಜಾಯ್ ಮಾಡಿ. ಪೀಸ್.